subscribe now and press the bell icon. Never miss an update. ನಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹರ್ವಿ ಸೊಪ್ಪಿನ ಮಸಾಲೆ ಅಮರಾಂತ್ ಲೀವ್ಸ್ ಮಸಾಲ ಅಂತಾರದಕ್ಕೆ ಇಂಗ್ಲೀಷಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೊಂಡು ತೊಗರಿಬೇಳೆ ನೆನೆಸಿಟ್ಟಿದ್ದೀನಿ, 1/3 ಕಪ್ಪು, 14 ಕುಕ್ಕರ್ ಹಾಕ್ಕೊಳ್ಳಿ. ಹಾಗೆ ಇದು ಹರ್ವಿ ಸೊಪ್ಪು ಅಂದರೆ ಅಮರಾಂತ್ ಲೀವ್ಸ್ ಕಪ್ ಕಟ್ ಮಾಡಿಟ್ಟಿರೋದು, 2.5 ಕಪ್ ಹಾಕ್ಕೊಳ್ಳಿ, 2 ರಿಂದ 2.5 ಕಪ್ಪು. ಅದನ್ನು ಚೆನ್ನಾಗಿ ಚಾಪ್ ಮಾಡಿಟ್ಟಿದ್ದೀನಿ. ಮತ್ತು ನೀರು 1 ಕಪ್ ಹಾಕ್ಕೊಳ್ಳಿ, 1 ಟೀಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ. ಮುಚ್ಚಲ ಮುಚ್ಚಿಬಿಟ್ಟು ಕುಕ್ಕರ್ದು ಅದನ್ನ ಸಾಫ್ಟ್ ಆಗೋ ತನಕ ಕುಕ್ ಮಾಡಿ, ಎಲ್ಲ ಕಂಬೈನ್ ಆಗಿ ಬಂದುಬಿಡುತ್ತೆ ಹೆಂಗು ತುಂಬ ಚೆನ್ನಾಗಿ. ಈಗ ನೋಡಿ, ಒಂದು ಕುಕ್ಕಿಂಗ್ ಇದಕ್ಕೆ ಒಂದು ಪ್ಯಾನಲ್ಲಿ 3 ಟೀಸ್ಪೂನು ಎಣ್ಣೆ ಹಾಕ್ಬಿಟ್ಟು, ಅದಕ್ಕೆ ಒಂದು ಅದು ಬಿಸಿ ಆಗುತ್ತಲ್ಲ ಲೋ ಫ್ಲೇಮಲ್ಲಿ ಇಡಿ, ಅದನ್ನು ಬಿಸಿ ಆಗುತ್ತೋ ಅದಕ್ಕೊಂದು ಬೇ ಲೀಫ್ ಹಾಕಿ, ಹಾಗೆ 1 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಅದು ಚಟಪಟ ಅಂತ ಇರುತ್ತೆ ಅನ್ಬೇಕಾದ್ರೆ ಅದಕ್ಕೆ ಒಂದು ಚಕ್ಕೆ ಪೀಸ್ ಹಾಕ್ಕೊಳ್ಳಿ, 1 ಇಂಚ್ದು ಪೀಸ್ ಮಾಡಿಟ್ಟಿದ್ದೀನಿ ನಾನು. 2 ಲವಂಗ ಹಾಕ್ಕೊಳ್ಳಿ. ಹಾಗೆ ಎಲ್ಲನೂ ಅರೋಮೆಟಿಕ್ ಆಗೋ ತನಕ ಕಂಬೈನ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ. ನೀರುಳ್ಳಿ ಹಾಕ್ಕೊಳ್ಳಿ, 1 3/4 ಕಪ್ಪು ಸಪೂರ ಚಾಪ್ ಮಾಡಿರೋದು. ಅದಕ್ಕೆ ಬೇಕಾಗಿರೋದು ಡಿಶ್ಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಅದು ಏಲಕ್ಕಿ ನಾನು ಮರೆತು ಬಿಟ್ಟಿದ್ದೆ, ಅದಕ್ಕೆ ಆ ಕ್ಲಿಪ್ಪಿಂಗು ಮಿಸ್ ಆಯಿತು, ಅಲ್ಲಿ ಹಾಕಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಆನಿಯನ್ ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಹುರ್ಕೊಳ್ಳಿ. ಈಗ ನೋಡಿ ಆಯಿತು. ಈಗ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀಸ್ಪೂನ್ ಹಾಕ್ಕೊಳ್ಳಿ. ಅದನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಚೆನ್ನಾಗಿ ಹಸಿ ವಾಸನೆ ಹೋಗ್ಬಿಟ್ಟು ಇದ್ರ ಜೊತೆ ಮತ್ತು ಮಸಾಲ ಜೊತೆ ಕಂಬೈನ್ ಆಗಿ ಬರೋ ತನಕ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ ಕಟ್ ಮಾಡಿರೋಂಥ ಟೊಮೆಟೊ 3/4 ಕಪ್ ಹಾಕ್ಕೊಳ್ಳಿ, ಸಪ್ರೇಟ್ ಕಟ್ ಮಾಡಿರೋದು. ಟೊಮೆಟೊ ಮಶಿ ಆಗಬೇಕು ಅಷ್ಟೊತ್ತ ತನಕ ಚೆನ್ನಾಗಿ ಕಂಬೈನ್ ಮಾಡಿಕೊಂಡು ಫ್ರೈ ಮಾಡಬೇಕು, ಅರೌಂಡ್ 2 to 3 ಮಿನಿಟ್ಸ್ ಲೋ ಫ್ಲೇಮಲ್ಲಿ. ಈಗ ನೋಡಿ, ಟೊಮೆಟೊ ಮಶಿ ಆಯ್ತು, ಹೌದಾ. ಈಗ ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ, 3/4 ಟೀಸ್ಪೂನು. ಬ್ಯಾಡಗಿ ಚಿಲ್ಲಿ ಪೌಡ್ರು 1.5 ಟೀಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಧನಿಯಾ ಪೌಡ್ರು 1 ಟೀಸ್ಪೂನ್ ಹಾಕ್ಕೊಳ್ಳಿ. ಈ ಪುಡಿ ಅಲ್ಲ, ಗರಂ ಮಸಾಲ ಪೌಡ್ರು 1/2 ಟೀಸ್ಪೂನ್ ಹಾಕ್ಕೊಳ್ಳಿ. ಅದು ತುಂಬ ಸ್ಟ್ರಾಂಗ್ ಇದೆ, ಸಾಕಾಗುತ್ತೆ, ಯಥೇಷ್ಟ ಸಾಕು. ಎಲ್ಲ ಚೆನ್ನಾಗಿ ಕಂಬೈನ್ ಆಗಿ ಅರೋಮೆಟಿಕ್ ಆಗೋ ತನಕ ಅದರಲ್ಲೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ ನಾವು ಬೇಯಿಸಿದಂತಹ ಹರಿವೆ ಸೊಪ್ಪು ಅಂದರೆ ಅಮರಂತ್ ಲೀವ್ಸ್ ಮತ್ತು ಬೇಳೆ ಮಿಕ್ಸ್ ಹಾಕ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಕನ್ಸಿಸ್ಟೆನ್ಸಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಂಬೈನ್ ಆಗೋ ತನಕ. ನೋಡಿ, ಎಷ್ಟು ಚೆನ್ನಾಗಿ ಕಂಬೈನ್ ಆಗಿಬಿಡ್ತಾ, ಹೌದಾ. 2 to 3 ಮಿನಿಟ್ಸ್ ಮಾಡಿ ಹಾಗೆ ಅದಕ್ಕೆ ಇವಾಗ ಕ್ರೀಮ್ ಹಾಕ್ಕೊಳ್ಳಿ, ಅಮೂಲ್ ಮಿಲ್ಕ್ ಕ್ರೀಮ್ 1 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಅದಕ್ಕೆ ಚಾಪ್ಡ್ ಕೊತ್ತಂಬರಿ ಸೊಪ್ಪು. ಈಗ ರೆಡಿ ಆಯಿತು ನಿಮಗೆ, ಹರಿವೆ ಸೊಪ್ಪಿನ ಮಸಾಲೆ ರೆಡಿ ಆಯಿತು. ಈಗ ನೋಡಿ, ಟ್ರಾನ್ಸ್ಫರ್ ಮಾಡಿದ್ದೀನಿ ಬೌಲ್ಗೆ. ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದಕ್ಕೆ ಮತ್ತೆ 1 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ ಕ್ರೀಮ್, ಅಮೂಲ್ ಮಿಲ್ಕ್ ಕ್ರೀಮು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ನೋಡಿ, ನಿಮಗೆ ಯಮ್ಮಿ ಅಮರಾಂತ್ ಲೀವ್ಸ್ ಅಂದರೆ ಹರಿವೆ ಸೊಪ್ಪಿನ ಮಸಾಲೆ ರೆಡಿ ಆಯಿತು. ಇದು ಚಪಾತಿಗೆ, ಪೂರಿಗೆ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಸವಿಲಿಕ್ಕೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬಂದರೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀಲಿಟ್ಟೆ, ಬಾಯ್ ಬಾಯ್.